गाइस 2019 क्वेश्चन पेपर बीबीए के बेंगलोर यूनिवर्सिटी बीबीए के ओके ना उन क्वेश्चन के लिए द फॉलोइंग पर्टिकुलर्स आर अवेलेबल इन रेस्पेक्ट ऑफ बिजनेस कैरीड ऑन बाय धनुष लिमिटेड प्रॉफिट फॉर द इयर्स 11, 12, 13 60,000, 50,000, 60,000 and 55,000 Profit for 2011-12 included a non-recurring income of 5,000. Non-recurring अंदर ಏನು ಅದು ರೆಗ್ಯುಲರ್ ಆಗಿ ಬರೋಲ್ಲ ಅಂತ ಹೇಳಿ ಹೌದಾ ಅಂದ್ರೆ 11-12 ಅಲ್ಲಿ 5000 ರೂಪಾಯಿ ಇನ್ಕಮ್ ಬಂದಿದೆ ಅವನು ಪ್ರಾಫಿಟ್ ಅಲ್ಲಿ ಸೇರಿಸ್ಬಿಟ್ಟಿದ್ದಾನೆ ಅದು 12-13 ಅಲ್ಲಿ ಬರಲ್ಲ 13-14 ಅಲ್ಲೂ ಬರೋಲ್ಲ ಹಾಗಾದ್ರೆ ಪ್ರಾಫಿಟ್ ಇನ್ಕ್ಲೂಡ್ ಆಗಿರೋದ್ರಿಂದ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ಹೌದಾ ಇದೇ ತರದ ಇರುತ್ತೆ ನೆಕ್ಸ್ಟ್ During the year 12-13, closing stock was undervalued by 10,000 ಅಂತ ಹೇಳಿದ್ವಿ ಇದನ್ನು ಆಲ್ರೆಡಿ ಮಾಡಿದೀವಿ ಕ್ವಶನ್ ಅಲ್ಲಿ ಆದ್ರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವನೇ ಕೊಟ್ಬಿಟ್ಟಿದ್ದಾನೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯೂಟಿ ಆಫ್ 1 rupee ಫಾರ್ 5 years ಅಟ್ 10% ಇಸ್ 3.7 ಯು ಆರ್ ರಿಕ್ವೈರ್ಡ್ ಕ್ಯಾಲ್ಕುಲೇಟ್ ಗುಡ್ವಿಲ್ ಆಸ್ ಪರ್ 5 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಆಸ್ ಪರ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಆಸ್ ಪರ್ ಆನ್ಯೂಟಿ ಮೆಥಡ್ ಅಂತ ಹೇಳ್ತೇನೆ ಇದಕ್ಕೆ 14 marks ನಿಜವಾಗ ಕಣ್ಣು ಮುಚ್ಕೊಂಡು ಕಣ್ ತೆಗೆಯೋದ್ರಲ್ಲಿ ಬರುತ್ತೆ ಆದ್ರೆ ಒಂದು ಜಾಗದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಎಲ್ಲದು ಅಡ್ಜಸ್ಟ್ಮೆಂಟ್ ಹೌದಾ ಎರಡು ಅಡ್ಜಸ್ಟ್ಮೆಂಟ್ ಇದೆ ಒಂದು ನಾನ್ ರೆಕರಿಂಗ್ ಇನ್ಕಮ್ 11-12 ಅಲ್ಲಿ 12-13 ಅಲ್ಲಿ ಏನಂತ ಹೇಳಿದಾನೆ ಕ್ಲೋಸಿಂಗ್ ಕ್ಯಾಪಿಟಲ್ ನ ಏನ್ ಮಾಡಿದಾನೆ ಅಂತ ಅಂಡರ್ ವ್ಯಾಲ್ಯೂ ಮಾಡಿದಾನೆ ಓಕೆ ಈಗ ಫಸ್ಟ್ ಸ್ಟೆಪ್ ಒನ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಅಥವಾ ಆವರೇಜ್ ಪ್ರಾಫಿಟ್ ಹೆಂಗಾದ್ರೂ ಬರೀಬಹುದು ಓಕೆನಾ ಕನ್ಫ್ಯೂಸ್ ಆಗ್ಬೇಡಿ ಕೆಲವು ಕಾಲಮ್ ಅಲ್ಲಿ ಆವರೇಜ್ ಪ್ರಾಫಿಟ್ ಅಂತ ಬಂದಿರ್ತೇನೆ ಇನ್ ಕೆಲವುದರಲ್ಲಿ ಅಡ್ಜಸ್ಟೆಡ್ ಆವರೇಜ್ ಅಂತೇಳಿ ಈ ನೋ ಪ್ರಾಬ್ಲಮ್ ಓಕೆ ಫಸ್ಟ್ ಇಯರ್ 2011-12, 2012-13, 2013-14 ಓಕೆನಾ ಪ್ರಾಫಿಟ್ ಎಸ್ ಎಸ್ ಇದೆ ಹೇಳಿ 50,000, 50,000, 60,000, 55,000 ಕರೆಕ್ಟ್ ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ ಓಕೆನಾ 11-12 ಅಲ್ಲಿ ಇದು 55 ಅಲ್ಲ 11-12 ಅಲ್ಲಿ ಪಕ್ಕನ ನೋಡ್ತೀನಿ ನಾನು ಹೌದು 5,000 ಕಡಿಮೆ ಇದೆ 50,000 ಏನ್ ಹೇಳ್ತಿದ್ದೇನೆ 2011-12 ಅಲ್ಲಿ ನಾನ್ ರೆಕರಿಂಗ್ ಇನ್ಕಮ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತೇನೆ ಇನ್ಕ್ಲೂಡ್ ಆಗಿದ್ರೆ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಪಕ್ಕಾ ಮೈನಸ್ ಮಾಡ್ಬೇಕು ಕರೆಕ್ಟಾ ಹಾಗೆ 2012-13 ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಏನಾಗಿದೆ ಅಂತಪ್ಪ ಅಂಡರ್ ವ್ಯಾಲ್ಯೂ ಆಗಿದೆ ಹೌದಾ ಎಷ್ಟು ಅಂಡರ್ ವ್ಯಾಲ್ಯೂ ಆಗಿದೆ ಅಂತ ನೋಡಿ ನಾನು ಮೊನ್ನೆ ಹೇಳಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಇನ್ಕಮ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನೋ ಇನ್ಕಮ್ ಈಗ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಇನ್ಕಮ್ ಇನ್ಕಮ್ ಕಡಿಮೆ ಆಗಿದೆ ಅಂಡರ್ ವ್ಯಾಲ್ಯೂ ಮಾಡಿದಾನೆ ಅಂದ್ರೆ ಇನ್ಕಮ್ ನ 10,000 ಕಡಿಮೆ ಮಾಡಿದಾನೆ ಕಡಿಮೆ ಬರ್ತಿದ್ದಾನೆ 10,000 ಕಡಿಮೆ ಇನ್ಕಮ್ ನ ರೆಕಾರ್ಡ್ ಮಾಡಿದ್ರೆ ಪ್ರಾಫಿಟ್ 10,000 ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಹೌದಾ ಹಾಗಾದ್ರೆ 2012-13 ಅಲ್ಲಿ 10,000 ರೂಪಾಯಿನ ಏನ್ ಮಾಡ್ಬೇಕು ನಾವು ಆಡ್ ಮಾಡ್ಬೇಕಾಗುತ್ತೆ ಕರೆಕ್ಟಾ ಅದೇ ತರ 2012-13 ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆದ್ರೆ 2013-14 ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಓಪನಿಂಗ್ ಸ್ಟಾಕ್ ಅಂದ್ರೆ ಏನಂತ ಹೇಳಿದೀನಿ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರು ಹೌದಾ ನೋಡಿ ಕ್ಲೋಸಿಂಗ್ ಸ್ಟಾಕ್ ಇನ್ಕಮ್ ಆದ್ರೆ ಓಪನಿಂಗ್ ಸ್ಟಾಕ್ ಏನಾಗಿರುತ್ತೆ ಎಕ್ಸ್ಪೆನ್ಸಸ್ ಆಗಿರುತ್ತೆ ಈಗ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ ಕಡಿಮೆ ಆಗ್ತಾ ಬರುತ್ತೆ ಕರೆಕ್ಟಾ ಇಲ್ವೋ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ ಕಡಿಮೆ ಆಗ್ತಾ ಇರ್ತದೆ ಈಗ 2013-14 ಅಲ್ಲಿ 10,000 ರುಪೀಸ್ ಎಕ್ಸ್ಪೆನ್ಸಸ್ ನ ಕ್ಲೋಸ್ ಓಪನಿಂಗ್ ಸ್ಟಾಕ್ ಅನ್ನ ಜಾಸ್ತಿ ರೆಕಾರ್ಡ್ ಮಾಡಿರೋದ್ರಿಂದ 10,000 ರೂಪಾಯಿ ಪ್ರಾಫಿಟ್ ಕಡಿಮೆ ಆಗಿರುತ್ತೆ ಮೈನಸ್ ಮಾಡಿ ಕರೆಕ್ಟಾ ಕಡಿಮೆ ಆಗಿರುತ್ತೆ ಇಲ್ಲಿ ಇನ್ಕಮ್ ಕಡಿಮೆ ಆಗಿತ್ತು ಹೌದಾ ಆಡ್ ಮಾಡಿದ್ವಿ ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಪ್ರಾಫಿಟ್ ಕಡಿಮೆ ಆಗಿರುತ್ತೆ ಇಲ್ಲೂ ಕೂಡ 10,000 ಏನ್ ಮಾಡಬೇಕು ಆಡ್ ಮಾಡಬೇಕು ಅರ್ಥ ಆಗ್ತಾ ಇಲ್ವಾ ಇನ್ನೊಂದ್ಸರಿ ಹೇಳ್ಕೊಡ್ಲ ಇಲ್ಲ ಸರ್ ಅಂದ್ರೆ ಅದೇ ಕ್ಲೋಸಿಂಗ್ ಸ್ಟಾಕ್ ನ ತಗೊಂಡ್ಬಂದಿದ್ದೀರಾ ಇಲ್ಲಿ ಓಪನಿಂಗ್ ಸ್ಟಾಕ್ 12-13 ಅಲ್ಲಿ ಓಪನಿಂಗ್ ಸ್ಟಾಕ್ ಇತ್ತಪ್ಪ ಸಾರಿ ಕ್ಲೋಸಿಂಗ್ ಸ್ಟಾಕ್ ಇತ್ತು
ಕ್ಲೋಸಿಂಗ್ ಸ್ಟಾಕ್ 10,000 ಕಡಿಮೆ ಆಗಿದೆ ಅಂತ ಹೇಳ್ತಾನೆ. ಅಂಡರ್ ವ್ಯಾಲ್ಯೂ, ಅಂಡರ್ ವ್ಯಾಲ್ಯೂ ಆಗಿದೆ ಅಂದ್ರೆ 10,000 ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅಂದ್ರೆ ಇನ್ಕಮ್ ಕಡಿಮೆ ಆದ್ರೆ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಆ ವರ್ಷ ಅವನ್ ಆಕ್ಚುಲಿ 70,000 ಪ್ರಾಫಿಟ್ ಅರ್ನ್ ಮಾಡಿರೋದ, ಕ್ಲೋಸಿಂಗ್ ಸ್ಟಾಕ್ ನ 10,000 ಕಡಿಮೆ ಮಾಡಿರೋದ್ರಿಂದ ಪ್ರಾಫಿಟ್ ಏನಾಗಿದೆ, 60,000 ಆಗೋಗ್ಬಿಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೋಸ್ಕರ ನಾವು ಇದು ಅಡ್ಜಸ್ಟ್ ಮಾಡಿದ್ವಿ. ಅದೇ ತರ 2013-14 ಅಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ, ಎಕ್ಸ್ಪೆನ್ಸಸ್. ಓಪನಿಂಗ್ ಸ್ಟಾಕ್ ಅಂದ್ರೆ ಏನು? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಏನ್ ಮಾಡಿದಾನೆ ಅಂತ, ಕಡಿಮೆ ವ್ಯಾಲ್ಯೂ ಮಾಡಿದ್ದಾನೆ. ಓ, ಕಡಿಮೆ ಮಾಡಿದ್ದಾನೆ, ಅದನ್ನು ಕಡಿಮೆ ಆಗುತ್ತೆ. ಹೌದಾ? ಅದನ್ನು ಏನ್ ಮಾಡಿದ್ದಾನೆ, ಕಡಿಮೆ ಮಾಡಿದ್ವಿ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆಗುತ್ತೆ, ಓಪನಿಂಗ್ ಸ್ಟಾಕ್ ಕೂಡ ಅಂಡರ್ ವ್ಯಾಲ್ಯೂ ಆಗುತ್ತೆ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ಯಾವಾಗ್ಲೇ ಹೇಳಿತ್ತು ತಪ್ಪಾಗ್ಬೋದು. ಎಕ್ಸ್ಪೆನ್ಸಸ್ ಓಪನಿಂಗ್ ಸ್ಟಾಕ್ ಏನಾಗಿದೆಯಪ್ಪ, ಕಡಿಮೆ ಆಗುತ್ತೆ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗುತ್ತೆ, ಖಂಡಿತ ಜಾಸ್ತಿ ಆಗುತ್ತೆ, ಪಕ್ಕಾ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಪ್ರಾಫಿಟ್ ಜಾಸ್ತಿ ಆಗಿದೆ, ಏನ್ ಮಾಡ್ಬೇಕೀಗ? ಮೈನಸ್ ಮಾಡಬೇಕು. ಈಗ ನಮ್ಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಬರುತ್ತೆ. ಈಗ 15 5 ಅವ್ರದ್ದು ಎಷ್ಟಪ್ಪ? 45,000. ಇದೆಷ್ಟಪ್ಪ? ಇದೆಷ್ಟಪ್ಪ? ಕರೆಕ್ಟಾ? ಈಗ 90 + 70 = 60. ಕರೆಕ್ಟಾ? ಈಗ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 1,16,000/3 years. ಕರೆಕ್ಟಾ? ಕ್ಯಾಲ್ಕುಲೇಟರ್ ತಗೊಳ್ಳಿ ಎಷ್ಟು ಅಂತ ಹೇಳಿ. ಹೌದಾ? 1,60/3 ಅಂದ್ರೆ 53,333 ರೂಪಾಯಿ ಬರುತ್ತೆ. ಓಕೆನಾ? ಇದು ಮೊದಲನೇ ಸ್ಟೆಪ್ ಆಯ್ತು. ಸ್ಟೆಪ್ ನಂಬರ್ 2 ನೋಡೋಣ. ಏನು? ಕ್ಯಾಪಿಟಲ್ ಎಂಪ್ಲಾಯ್. ಅವನೇ ಕೊಟ್ಬಿಟ್ಟಿದ್ದಾನೆ ಕಾಲಮ್ ನಲ್ಲಿ 3 lakhs ಅಂತ ಹೇಳಿದಾನೆ. ಇದನ್ನ ಮಾಡೋ ಅವಶ್ಯಕತೆ ಬರೋದಿಲ್ಲ. ಕರೆಕ್ಟಾ? ಎರಡನೇದು ಆಯ್ತು. ಮೂರನೇದೇನು? ನಾರ್ಮಲ್ ಪ್ರಾಫಿಟ್. ಕರೆಕ್ಟಾ? ನಾರ್ಮಲ್ ಪ್ರಾಫಿಟ್ ಹೆಂಗ್ ಮಾಡ್ತೀವಿ ಅಂದ್ರೆ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. 3 lakh ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ? 10% ಅಂತ ಕೊಟ್ಟಿದ್ದಾನೆ. 10% ಅಂದ್ರೆ ಎಷ್ಟು ಬರುತ್ತೆ? 30,000 ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ನಾವು ಆಕ್ಚುಯಲ್ ಆಗಿ ಅರ್ನ್ ಮಾಡಿರೋದು 53,333, ನಾರ್ಮಲ್ ಆಗಿ ಬರುವಂತದ್ದು 30,000. ಸೂಪರ್ ಪ್ರಾಫಿಟ್ ಇದೆ. ಕರೆಕ್ಟಾ? ಹಾಗಾದ್ರೆ ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್. Average profit is 53,333 minus 30,000, 23,333. Clear? Ega, step number 5. ಏನ್ ಮಾಡ್ಬೇಕು? ಗುಡ್ವಿಲ್ ಮಾಡ್ಬೇಕು. ಕರೆಕ್ಟಾ? ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್. ಇದರಲ್ಲಿ ಕ್ವಶನ್ ನಂಬರ್ ಎ, ಗುಡ್ವಿಲ್ ನ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್. ಕರೆಕ್ಟಾ? ಈಗ ಸೂಪರ್ ಪ್ರಾಫಿಟ್ ಎಷ್ಟಿದೆಯಪ್ಪ? 23,333 ಇಂಟು ಎಷ್ಟು ವರ್ಷದ್ದು ಅಂತ ಹೇಳ್ತಿದ್ದಾನೆ? 5 years. 5 years ಮಾಡಿದ್ರೆ ಎಷ್ಟು ಬರುತ್ತೆ? 1,16,665. ಇದು ಆನ್ಸರ್ ನಂಬರ್ 1. ಸೆಕೆಂಡ್ ಕ್ವಶನ್ ಏನು? ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಈಗ 23,333 ಡಿವೈಡೆಡ್ ಬೈ 10 ಇಂಟು 100 ಮಾಡಿದ್ರೆ 2,33,333 ಬರುತ್ತೆ. ಇದು ಎರಡನೇ ಕ್ವಶನ್ ಆನ್ಸರ್. ಸಿ, ಗುಡ್ವಿಲ್
ಆನ್ಯುಟಿ ಮೆಥಡ್ ಅಲ್ಲಿ ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ. ಸೂಪರ್ ಪ್ರಾಫಿಟ್ ಎಷ್ಟಿದೆ? 23,333 ಇಂಟು ಆನ್ಯುಟಿ ವ್ಯಾಲ್ಯೂ 3.78. ಕರೆಕ್ಟಾ? 88,199. ಓಕೆನಾ? ಬರಲ್ವಾ? 14 ಮಾರ್ಕ್ಸ್ ರೀ ಇದಕ್ಕೆ. ಬಟ್ ಈ ಕ್ವಶನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಗಣೇಶ ಫೋನ್ ಬಿಲ್ ಜಾಸ್ತಿ ಬರ್ತಾ ಇದೆ, ಇಲ್ಲಿ ಪರವಾಗಿಲ್ಲ ನೋಡ್ಕೊಳ್ಳಿ. ಇಲ್ಲಿ 2012-13 ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿರ್ತದೆ, ಕ್ಲೋಸಿಂಗ್ ಸ್ಟಾಕ್ 10,000 ರೂಪಾಯಿನ ಕಡಿಮೆ ಬರ್ತಿದ್ದ ಅಂತ ಹೇಳ್ತಾರೆ. ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಬರುತ್ತೆ, ಹೌದ, ಇನ್ಕಮ್ ಕಡಿಮೆ ಮಾಡಿದ್ರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಆಕ್ಚುಯಲ್ ಆಗಿ ಜಾಸ್ತಿ ಆಗ್ಬೇಕಾಗಿತ್ತು, ಅದಕ್ಕೆ 2012-13 ಕ್ಲೋಸಿಂಗ್ ಸ್ಟಾಕ್, 2013-14 ಏನಾಗುತ್ತೆ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅಂದ್ರೆ ಏನಂತ ಹೇಳ್ತೀನಿ, ಎಕ್ಸ್ಪೆನ್ಸಸ್ ಅಂತ. ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡಿದ್ರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ, ಎಕ್ಸ್ಪೆನ್ಸಸ್ ಕಡಿಮೆ ಬರ್ತಿದ್ರೆ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಎಕ್ಸ್ಪೆನ್ಸಸ್ ನ ಅಂದ್ರೆ ಓಪನಿಂಗ್ ಸ್ಟಾಕ್ ನ ಕಡಿಮೆ ಮಾಡಿದ್ದ 10,000 ರೂಪಾಯಿನ, ಅದರಿಂದ ಪ್ರಾಫಿಟ್ ಏನಾಗಿತ್ತು ಜಾಸ್ತಿ ಆಗಿತ್ತು. ಅದಕ್ಕೆ ನಾನೇನ್ ಮಾಡಿದ್ದೀನಿ, ಮೈನಸ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಇದನ್ನ ಟೋಟಲ್ ಮಾಡಿ ಆವರೇಜ್ ಪ್ರಾಫಿಟ್ ಬಂದಿದೆ. ಪ್ರಾಬ್ಲಮ್ ಅಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವನೇ ಕೊಟ್ಟಿದ್ದಾನೆ, ಇದರ ಮೇಲೆ 10% ನಾರ್ಮಲ್ ಪ್ರಾಫಿಟ್ ಬಂತು. ಅಲ್ಲಿಗೆ ಸೂಪರ್ ಪ್ರಾಫಿಟ್, ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್ ಬಂತು. ಮೂರು ಮೆಥಡ್ ಅಲ್ಲಿ ಕೇಳಿದ್ದೇನೆ. ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಆದ್ರೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ 5. ಕ್ಯಾಪಿಟಲೈಸೇಷನ್ ಮೆಥಡ್ ಅಲ್ಲಿ ಆದ್ರೆ ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಆನಿಟಿವ್ ವ್ಯಾಲ್ಯೂ ಅಂದ್ರೆ ಸೂಪರ್ ಪ್ರಾಫಿಟ್ ಇಂಟು ಆನಿಟಿವ್ ವ್ಯಾಲ್ಯೂ. ದಟ್ಸ್ ಆಲ್. 14 ಮಾರ್ಕ್ಸ್ ಇನ್ 5 ಮಿನಿಟ್ಸ್.